ಬಾಯಿ ಚಪ್ಪರಿಸುವ ಗೋಬಿ ಮಂಚೂರಿಯನ್ ಇನ್ ಮುಂದೆ ತಿನ್ಬಾರ್ದ. ನಿಜವಾಗ್ಲೂ ಗೋಬಿ ಮಂಚೂರಿಯನ್ ಬ್ಯಾನ್ ಆಗಿದೆಯಾ? ಒಂದು ವೇಳೆ ತಿಂದ್ರೆ ಏನಾಗುತ್ತದೆ? ಗೋಬಿ ಪ್ರಿಯರು ಏನ್ ಹೇಳ್ತಾರೆ? ನಾನು ಸುಮಾರು 10 ವರ್ಷದಿಂದ ಇದ್ದೀನಿ ಸರ್. ತೊಂದರೆ ನಮಗೆ ಏನಾಗಲಿಲ್ಲ ಸರ್. ಅವರಿಂದ ಮಾಡಿದ ಅಲ್ಟಿಮೇಟ್ ನಮಗೆ ತೊಂದರೆ ಏನು ಸರ್. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಧವ್ ಜೋಗಿ. ಗೋಬಿ ಮಂಚೂರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಸಂಜೆ ಆದರೆ ಸಾಕು, ಗೋಬಿ ಅಂಗಡಿ ಮುಂದೆ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಮುಗಿಬೀಳ್ತಾರೆ. ಆದರೆ ರಾಜ್ಯಾದ್ಯಂತ ಒಂದು ಸುದ್ದಿ ಬರುತ್ತೆ, ಅದೇ ಗೋಬಿ ಬ್ಯಾನ್ ಅಂತೇಳಿ. ಇದು ಗೋಬಿ ಮಂಚೂರಿ ಪ್ರಿಯರನ್ನು ಶಾಕ್ ಮಾಡುತ್ತೆ. ಹಾಗಾದರೆ ಗೋಬಿ ಮಂಚೂರಿ ತಿನ್ನಲೇಬಾರ್ದಾ? ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹೇಳ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕಲರ್ಫುಲ್ ಗೋಬಿ ಮಾಯ. ಗೋಬಿ ಮಂಚೂರಿಯನ್ ಎಲ್ಲರ ನೆಚ್ಚಿನ ತಿಂಡಿಗಳಲ್ಲಿ ಒಂದಾಗಿದೆ. ಗೋಬಿ ಮಂಚೂರಿ ತಿನ್ನುವವರ ಸಂಖ್ಯೆ ಹೆಚ್ಚಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದನ್ನು ಸಂಜೆಯ ಹೊತ್ತಿಗೆ ತಿನ್ನುವವರೇ ಜಾಸ್ತಿ. ಅದರಲ್ಲೂ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಗೋಬಿಯನ್ನ ತಿನ್ನಲು ಅಧಿಕ ಇಷ್ಟಪಡುತ್ತಾರೆ. ಸಂಜೆ ಹೊತ್ತಿಗೆ ವಾಕಿಂಗ್ ಅಥವಾ ಗೆಳೆಯರೊಂದಿಗೆ ಫ್ಯಾಮಿಲಿ ಜೊತೆಗೆ ತಿರುಗಾಡಲು ಹೋದಾಗ ಬೇರೆ ತಿಂಡಿಗಳ ಜೊತೆಗೆ ಗೋಬಿ ಮಂಚೂರಿಯನ್ನ ತಗೊಂಡು ತಿನ್ನುತ್ತಾರೆ. ಅಷ್ಟರ ಮಟ್ಟಿಗೆ ಗೋಬಿ ಎಲ್ಲರ ಫೇವರೇಟ್ ತಿಂಡಿಯಾಗಿ ಬಿಟ್ಟಿದೆ. ಒಂದು ಪ್ಲೇಟ್ ಗೋಬಿ ತಿನ್ನೋಕೆ ಹೋದ್ರೆ ಅದರ ರುಚಿಗೆ ಮನಸೂತು ಇನ್ನೊಂದು ಎಕ್ಸ್ಟ್ರಾ ಪ್ಲೇಟ್ ಗೋಬಿಯನ್ನ ತೆಗೆದುಕೊಳ್ಳುತ್ತಾರೆ. ಬಹುತೇಕ ಎಲ್ಲ ಆಹಾರ ಮಳಿಗೆಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಗೋಬಿಯನ್ನು ಮಾರಾಟ ಮಾಡಲಾಗುತ್ತದೆ. ಸಂಜೆ ಹೊತ್ತು ಜೋರಾಗಿ ಹಸಿವಾದಾಗ ಪೇಟೆ ಕಡೆ ಹೋಗಿ ಗೋಬಿ ಮಂಚೂರಿಯನ್ ತಿಂದು ಮನೆಗೂ ಕೂಡ ಪಾರ್ಸಲ್ ತೆಗೆದುಕೊಂಡು ಬರ್ತಾರೆ. ಅಷ್ಟರ ಮಟ್ಟಿಗೆ ಗೋಬಿ ಮಂಚೂರಿಯನ್ ಎಲ್ಲರ ಫೇವರೇಟ್ ತಿಂಡಿಯಾಗಿ ಮಾರ್ಪಾಡಾಗಿದೆ. ಕೆಲವು ದಿನಗಳ ಹಿಂದೆ ರಾಜ್ಯಾದ್ಯಂತ ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಲಾಗಿದೆ ಎಂಬ ಸುದ್ದಿ ಕೇಳಿಬಂದಿತ್ತು. ಈ ಸುದ್ದಿಯನ್ನು ಕೇಳಿದ ತಕ್ಷಣ ಅದೆಷ್ಟೋ ಗೋಬಿ ಪ್ರಿಯರು ಶಾಕ್ಗೆ ಒಳಗಾಗಿದ್ದಂತೂ ನಿಜ. ಅಯ್ಯೋ, ಇನ್ನು ಮುಂದೆ ಗೋಬಿ ತಿನ್ನೋ ಹಾಗಿಲ್ವಾ? ನಾನು ದಿನಾಲೂ ಗೋಬಿ ತಿಂತೇನೆ. ಗೋಬಿ ಅಂದ್ರೆ ನನಗೆ ತುಂಬಾ ಇಷ್ಟ. ಗೋಬಿ ಬ್ಯಾನ್ ಆದ್ರೆ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಂಡದ್ದಂತೂ ಸುಳ್ಳಲ್ಲ ಅಂತ ಹೇಳ್ಬೋದು. ಈಗ ಎಲ್ಲರ ಮನದಲ್ಲಿರುವ ಪ್ರಶ್ನೆ ಒಂದೇ, ಗೋಬಿ ಮಂಚೂರಿಯನ್ ನಿಜವಾಗ್ಲೂ ನಿಷೇಧವಾಗಿದೆಯಾ? ಗೋಬಿಯನ್ನ ತಿನ್ನಲೇಬಾರದ? ತಿಂದ್ರೆ ಆಗುವ ಪರಿಣಾಮ ಏನು ಅಂತ? ಹಾಗಾದ್ರೆ ಅಸಲಿ ವಿಷಯ ಏನು ಅಂತ ನೋಡೋಣ. ಕರ್ನಾಟಕದಲ್ಲಿ ಗೋಬಿ ಬ್ಯಾನ್ ಆಗಿಲ್ಲ, ಆದರೆ ಹೆಚ್ಚಿನವರು ಗೋಬಿ ಮಂಚೂರಿಯನ್ ಬ್ಯಾನ್ ಆಗಿದೆ ಅಂದುಕೊಂಡಿದ್ದಾರೆ. ಇನ್ನು ಬೀದಿ ಬದಿಯ ವ್ಯಾಪಾರಿಗಳು ಗಾಬರಿಯಾಗಿದ್ದಾರೆ. ಹೊಟ್ಟೆಪಾಡಿಗಾಗಿ ಮಾಡಿಕೊಂಡು ಬಂದಿದ್ದ ಗೋಬಿ ಅಂಗಡಿಯನ್ನು ಮುಚ್ಚಬೇಕಾದ ಪರಿಸ್ಥಿತಿ ಬಂದ್ರೆ ಖರ್ಚಿಗೆ ಏನು ಮಾಡುವುದು ಅಂದುಕೊಂಡಿದ್ರೆ ಕುಟುಂಬದ ನಿರ್ವಹಣೆ ಹೇಗೆ ಮಾಡುವುದು ಎಂದು ಕಂಗಾಲಾಗಿದ್ದಾರೆ. ಆದರೆ ಆತಂಕ ಪಡಬೇಕಾಗಿಲ್ಲ, ಗೋಬಿ ಮಂಚೂರಿಯನ್ ಮಾಡಬಹುದು. ಆದರೆ ಅದರಲ್ಲಿ ಕ್ಯಾನ್ಸರ್ ತರುವ ರಾಸಾಯನಿಕವಿರಬಾರದು ಅಷ್ಟೇ. ಹಾಗಾದ್ರೆ ನೀವು ಇಷ್ಟು ದಿನ ತಿನ್ನುವ ಗೋಬಿ ಆರೋಗ್ಯಕರವಾಗಿಲ್ವೇ? ಅದರಲ್ಲಿ ಕ್ಯಾನ್ಸರ್ ತರುವ ರಾಸಾಯನಿಕಾಂಶ ಬಳಕೆ ಮಾಡಲಾಗಿತ್ತ? ಗೋಬಿ ಬಣ್ಣವನ್ನ ನೋಡುವಾಗ ಬಾಯಲ್ಲಿ ನೀರೂರುತ್ತೆ. ಗೋಬಿ ರುಚಿಗಿಂತ ಅದರ ಬಣ್ಣ ಗ್ರಾಹಕರನ್ನ ಸೆಳೆಯುತ್ತೆ. ಆದರೆ ಈ ಬಣ್ಣ ಆ ರೀತಿ ಆಕರ್ಷಕವಾಗಿ ಕಾಣಲು ಕಾರಣ ಅದರಲ್ಲಿರುವ ರಾಸಾಯನಿಕ ಬಣ್ಣ. ಗೋಬಿಯಲ್ಲಿ ಬರುವ ಆಕರ್ಷಕ ಬಣ್ಣ ಬರಲು ಬಳಸುವ ಕಲರ್ ಪುಡಿಯಿಂದ ಕ್ಯಾನ್ಸರ್ ಬರುವುದು. ಇದೇ ಕಾರಣಕ್ಕೆ ಬ್ಯಾನ್ ಮಾಡಿದ್ದಾರೆ. ಜನರ ಆರೋಗ್ಯದ ದೃಷ್ಟಿಯಿಂದ ಗೋಬಿ ಮಂಚೂರಿಗೆ ಬಣ್ಣ ಬಳಸುವಂತಿಲ್ಲ ಎಂಬ ಆದೇಶವನ್ನ ಹೊರಡಿಸಲಾಗಿತ್ತು. ಒಂದು ವೇಳೆ ಈ ನಿಷೇಧವನ್ನ ಉಲ್ಲಂಘಿಸಿದರೆ 7 ವರ್ಷಗಳವರೆಗೆ ಹಾಗೂ 10 ಲಕ್ಷದವರೆಗೆ ದಂಡವನ್ನ ವಿಧಿಸಲಾಗುತ್ತದೆ.
ಗೋಬಿ ಮಂಚೂರಿಯನ್ ಸಂಗ್ರಹಿಸಲಾದ 171 ಮಾದರಿಗಳಲ್ಲಿ 107 ಮಾದರಿಗಳಲ್ಲಿ ಕೃತಕ ಬಣ್ಣಗಳನ್ನು ಬಳಸಲಾಗಿತ್ತು. ರೋಡ್ಮೈನ್ ಬಿ ಒಂದು ರಾಸಾಯನಿಕವಾಗಿದ್ದು ಇದನ್ನು ರೇಷ್ಮೆ, ಸೆಣಬು, ಚರ್ಮ, ಹತ್ತಿ ಮತ್ತು ಉಣ್ಣೆಯನ್ನು ಬಣ್ಣ ಮಾಡಲು ಸಿಂಥೆಟಿಕ್ ಬಣ್ಣಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಇನ್ನು ಸೌಂದರ್ಯವರ್ಧಕಗಳು ಮತ್ತು ಪ್ಲಾಸ್ಟಿಕ್ ಉದ್ಯಮಗಳಲ್ಲಿ ಕೂಡ ಇದನ್ನು ಬಳಸಲಾಗುವುದು. ಇದು ಅತ್ಯಂತ ಕಡಿಮೆ ದರದಲ್ಲಿ ಸಿಗುವ ರಾಸಾಯನಿಕವಾಗಿರುವುದರಿಂದ ಬಹುಪಾಲು ಮಂದಿ ಇದರ ಬಳಕೆ ಮಾಡುತ್ತಾರೆ. ಆಹಾರಗಳು ಹೆಚ್ಚು ಬಣ್ಣಯುಕ್ತವಾಗಿ ಕಾಣುವ ಸಲುವಾಗಿ ಈ ರಾಸಾಯನಿಕವನ್ನು ಬಳಸಲಾಗುತ್ತದೆ. ಆದರೆ ಎಲ್ಲರೂ ಕೂಡ ಗೋಬಿಗೆ ಈ ಬಣ್ಣವನ್ನು ಹಾಕುವುದಿಲ್ಲ. ಬಣ್ಣ ಹಾಕದೆ ರುಚಿಕರವಾದ ಗೋಬಿಯನ್ನು ಕೂಡ ಮಾಡಬಹುದು. ಕೆಲವರು ಮಾತ್ರ ರಾಸಾಯನಿಕ ಬಣ್ಣವನ್ನ ಬಳಸುತ್ತಾರೆ ನಿಜ, ಆದರೆ ಎಲ್ಲಾ ಅಂಗಡಿಯವರು ಬಳಕೆ ಮಾಡುವುದಿಲ್ಲ. ಗ್ರಾಹಕರಿಗೆ ಶುಚಿ ರುಚಿಯಾದ ಗೋಬಿಯನ್ನ ಮಾಡಿಕೊಡುತ್ತಾರೆ. ನನ್ನ ಹೆಸರು ರಾಜೇಶ್ ಅಂತೇಳಿ. ನಾನೊಂದು 10-15 ವರ್ಷದಿಂದ ರಾಜೇಶ್ ಫಾಸ್ಟ್ ಫುಡ್ ಅಂತೇಳಿ ಅಂಗಡಿ ಮಾಡಿ ಇಟ್ಕೊಂಡಿದ್ದೇನೆ. ನಾನೊಂದು ಫಾಸ್ಟ್ ಫುಡ್ ಮಾಡಿ, ಅದರ ಮೊದಲು ಬೇರೆ ತಿಂಡಿ ಇತ್ತು. ಫಾಸ್ಟ್ ಫುಡ್ ಮಾಡಿ 10 ವರ್ಷ ಆಯಿತು. 10 ವರ್ಷದಿಂದ ಗೋಬಿ ಮಂಚೂರಿ, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ ಮಾಡ್ತಿದ್ದೇವೆ. ಈಗ ಸಡನ್ಲಿ ಗೋಬಿ ಮಂಚೂರಿ ಬ್ಯಾನ್ ಅಂತೇಳಿ ಬರ್ತಿದ್ದೆ ಮೀಡಿಯಾದಲ್ಲಿ ಮತ್ತು ಪೇಪರಲ್ಲೆಲ್ಲ ಬರ್ತಿದ್ದೆ. ಅದು ನಮಗೆ ತುಂಬ ಪೆಟ್ಟು ಬಿದ್ದಿದೆ. ಈಗ ಗೋಬಿ ಮಂಚೂರಿ ಸೇಲೇ ಇಲ್ಲ. ಇದು ಏನಂದರೆ ಗೋಬಿ ಮಂಚೂರಿ ವೈಟ್ ಕಲರಲ್ಲಿ ಖಾಲಿ ಕಲರ್ ಇಲ್ಲದೂ ಸಹ ಮಾಡಲಿಕ್ಕೆ ಆಗ್ತದೆ. ನಮ್ಮದು ನೋಡಿ, ಈಗ ನಮ್ಮದು ಗೋಬಿ ಮಂಚೂರಿ ನೋಡಿ, ಗೋಬಿ ಮಂಚೂರಿಯಲ್ಲಿ ಕಲರ್ ಇಲ್ಲ, ಕಲರ್ ಇಲ್ಲದೂ ಸಹ ಮಾಡಲಿಕ್ಕೆ ಆಗ್ತದೆ. ಮತ್ತು ಟೇಸ್ಟಿಂಗ್ ಪೌಡ್ರು ಸಹ ಇಲ್ಲದೆ ಮಾಡಲಿಕ್ಕೆ ಆಗ್ತದೆ. ಆದರೆ ಜನಗಳು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಕೆಲವರು ತಿನ್ನಲಿಕ್ಕೇ ಬರೋದಿಲ್ಲ, ಹೆದರಿ ಮೀಡಿಯಾದಲ್ಲೆಲ್ಲ ಇದು ಮಾಡಿ ಪೇಪರಲ್ಲೆಲ್ಲ ಹಾಕಿ ತಿನ್ನಲಿಕ್ಕೇ ಬರೋದಿಲ್ಲ. ನಾವು ಇದನ್ನೇ ನಂಬಿಕೊಂಡು ಜೀವನ ಮಾಡುವವರು. ನಾವು ಇಲ್ಲಲ್ಲಂದರೂ 10 ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದೇವೆ ಕಂಟಿನ್ಯೂ. ಈಗ ತನಕ ಏನು ತೊಂದರೆ ಇಲ್ಲ ಯಾರಿಗೂ, ಎಲ್ಲರೂ ಖುಷಿಯಲ್ಲಿ ಬಂದು ತಿಂದು ಹೋಗ್ತಿದ್ರು. ಈಗ ಯಾರೂ ಬರಲ್ಲ, ಹೆದರಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಅಂತೇಳಿ ಎಲ್ಲ. ನೀವು ನೋಡಿ, ಇನ್ನು ಎಂತಂದರೆ ಇದನ್ನು ಬ್ಯಾನ್ ಮಾಡೋದಕ್ಕಿಂತ ನೀವು ಟೇಸ್ಟಿಂಗ್ ಮತ್ತು ಕಲರ್ ಪೌಡ್ರ್ ಅದನ್ನು ಬ್ಯಾನ್ ಮಾಡಿ. ಅದನ್ನು ಬ್ಯಾನ್ ಮಾಡಿದರೆ ಯಾರು ಹಾಕ್ತಾರಾ ಇದಕ್ಕೆ? ಇಲ್ಲ, ಹಾಕೋದಿಲ್ಲ. ಅದನ್ನೇ ಬರೋದಾಗೆ ನೀವು ನೋಡಿ. ಹಾಗಾಗಿ ನಾನೊಂದು ಕೇಳ್ಕೊಳ್ಳೋದೇನೆಂದರೆ, ಗೋಬಿ ಮಂಚೂರಿ ತಿನ್ನಲಿಕ್ಕೆ ಯಾರಿಗೆ ಮನಸ್ಸನ್ನು ತಿನ್ನಿ, ಏನು ಅದರಲ್ಲಿ ಏನು ತೊಂದರೆ ಇಲ್ಲ. ಮತ್ತೇನೆಂದರೆ ಅದು ಟೇಸ್ಟಿಂಗ್ ಮತ್ತು ಇದು ಕಲರನ್ನು ಬ್ಯಾನ್ ಮಾಡಿ, ಆಗ ಯಾರು ಅದನ್ನು ಹಾಕಲ್ಲ. ಮತ್ತು ಇದನ್ನೇ ನಂಬಿಕೊಂಡು ಜೀವನ ಮಾಡುವವರಿಗೆ ಭಾರಿ ಕಷ್ಟ ಆಗ್ತದೆ. ನನ್ನ ಹೆಸರು ರತ್ನಾಕರ್ ಅಂತೇಳಿ. ಈಗ ಗೋಬಿ ಮಂಚೂರಿ ಬ್ಯಾನ್ ಮಾಡಿದ್ರಿಂದ ನಮಗೆ ತುಂಬ ಬಿಸ್ನೆಸ್ ಕಮ್ಮಿ ಆಗಿದೆ. ಹಾಗಂತೇಳಿ ಈಗ ಗೋಬಿ ಮಂಚೂರಿ ನ್ಯಾಚುರಲ್ಲೇ ಕೂಡ ಕೊಡಲಿಕ್ಕೆ ನಮ್ಮಿಂದ ಆಗ್ತದೆ.
ಈಗ ಕಲರ್ ಹಾಕದೆ ಅಥವಾ ರಾಸಾಯನಿಕ ವಸ್ತುವನ್ನು ಹಾಕದೆ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿಕೊಳ್ಳಿಕ್ಕೆ ಆಗ್ತದೆ, ತುಂಬ ರುಚಿಯಾಗಿ ಕೊಡ್ಬೋದು. ಅದ್ರ ಕಡೆ ಕಲರ್ ಇದ್ದದ್ದನ್ನು ನಾವು ಇದು ಮಾಡಿ ಒಳ್ಳೆ ರೀತಿಯಲ್ಲಿ ಕೊಡುವಂಥ ನಾವು ಕೂಡ ಕೊಡ್ತಿದ್ದೇವೆ ಇಲ್ಲಿ. ಕಲರ್ ಟೇಸ್ಟಿಂಗ್ ಹಾಕದೇ ಕೊಡ್ತಾಯಿದ್ದೀವಿ, ಒಳ್ಳೆ ಟೇಸ್ಟ್ ಬರ್ತದೆ. ಅದನ್ನು ಜನಗಳು ಇದು ಮಾಡಿದ್ರೆ ಒಳ್ಳೇದಿತ್ತು, ಯಾಕಂದರೆ ಇಲ್ಲಿ ನಮಗೆಲ್ಲ ವ್ಯಾಪಾರ ಎಲ್ಲ ತುಂಬ ನಮಗಂತಲ್ಲ ಎಲ್ಲ ತುಂಬ ಜನ ಇದರಿಂದೇ ಜೀವನ ಮಾಡುವವರಿದ್ದಾರೆ. ಹಾಗಂದರೆ ಅವರಿಗೆಲ್ಲ ತುಂಬ ವ್ಯಾಪಾರ ಬೆಟ್ಟಿ ಬಿದ್ದಿದೆ, ಪಾಪದವರಿಗೆ ತುಂಬ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಎಲ್ಲರೂ ಸಹಕರಿಸ್ಬೇಕು, ಯಾಕಂದರೆ ಕಲ್ಲರ್ ಹಾಕದೇ ನಾವು ಮಾಡಿಕೊಡ್ತೀವಿ, ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ತೇವೆ. ಹಾಗೆ ಹಾಂ, ಅದೇ ಕಲ್ಲರನ್ನು ಟೇಸ್ಟಿಂಗ್ ಪೌಡರನ್ನು ಬ್ಯಾನ್ ಮಾಡಿ ಒಳ್ಳೆ ರೀತಿಯಲ್ಲಿ ಕೊಡಬೇಕು. ಅದನ್ನು ಕಲ್ಲರ್ ಹಾಕದೆ ತಿನ್ನಲಿಕ್ಕೆ ಆಗ್ತದೆ, ಕೊಡಲಿಕ್ಕೆ ಆಗ್ತದೆ. ನಾವು ನಮ್ಮ ಕಸ್ಟಮರ್ ನಮ್ಮ ಹತ್ರ ಕೇಳಿ ನಾವು ಅದೇ ಥರ ಕೊಡ್ಬೋದು. ನಮಗೆ ಅಂಗಡಿ ಮಾಲಕರು ಹೇಳುವಂತೆ ಕಲರ್ ಮತ್ತು ಟೇಸ್ಟಿಂಗ್ ಪೌಡರ್ ಹಾಕದೆ ಗೋಬಿ ಮಾಡುವುದರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕೆಲವರು ರಾಸಾಯನಿಕ ಬಣ್ಣ ಹಾಕಿ ಮಾಡುವುದರಿಂದ ಉಳಿದ ಅಂಗಡಿಯವರಿಗೆ ತೊಂದರೆಯಾಗಿದೆ. ರಾಸಾಯನಿಕ ಬಣ್ಣ ಹಾಕಿ ಗೋಬಿ ಮಾಡುತ್ತಾರೆ ಎಂದು ಗೊತ್ತಾದ ಮೇಲೆ ಅಂಗಡಿಗೆ ಬರುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇದರಿಂದ ವ್ಯಾಪಾರವೂ ಕೂಡ ಕುಂಠಿತಗೊಳ್ಳುತ್ತದೆ. ಹೌದು, ಜನರು ಈಗ ಹೆದರಿಕೊಂಡು ಗೋಬಿ ಅಂಗಡಿಯತ್ತ ತಲೆ ಹಾಕುವುದಿಲ್ಲ. ರಾಸಾಯನಿಕ ಬಣ್ಣ ನಿಷೇಧಗೊಂಡಿದೆಯೇ ಹೊರತು ಗೋಬಿ ನಿಷೇಧಗೊಂಡಿಲ್ಲ. ಹಾಗಾಗಿ ಗೋಬಿ ಪ್ರಿಯರು ಏನು ಹೆದರಬೇಕಾಗಿಲ್ಲ. ನಿಮ್ಮಿಷ್ಟದ ಗೋಬಿಯನ್ನ ನೀವು ಯಾವುದೇ ಅಂಜಿಕೆಯಿಲ್ಲದೆ ತಿನ್ನಬಹುದು. ಬಣ್ಣ ಹಾಕಿದ ಗೋಬಿ ಟೇಸ್ಟಿಯಾಗಿ ಇರಬಹುದು, ಆದರೆ ಆರೋಗ್ಯಕ್ಕೆ ತುಂಬಾನೇ ಕೆಟ್ಟದ್ದು. ಹಾಗಾಗಿ ಅಂಗಡಿ ಮಾಲಕರು ಹೇಳುವಂತೆ ಕಲರ್ ಹಾಕದೆ ಗೋಬಿಯನ್ನ ಮಾಡಲು ಆಗುತ್ತದೆ, ಆದ್ದರಿಂದ ಯಾವುದೇ ಆರೋಗ್ಯಕರ ತೊಂದರೆ ಕೂಡ ಬರುವುದಿಲ್ಲ. ಗೋಬಿ ಇಂಜಿನೆಲ್ಲ ತಿಂದು ಸರ್, ಅದಕ್ಕೇನು ತೊಂದರೆ ಇಲ್ಲ ಸರ್. ಕಲರ್ಗೆ ಏನು ತೊಂದರೆ ಇಲ್ಲ ಸರ್, ಒಳ್ಳೆ ಸೂಪರ್ ಆಗುತ್ತೆ, ತಿನ್ನಕ್ಕೆ ಒಳ್ಳೆ ರುಚಿ ಮಾಡಿಕೊಡ್ತಾರ ಸರ್. ನಾನು ಸುಮಾರು 10 ವರ್ಷದಿಂದ ಇದ್ದೀನಿ ಸರ್. ತೊಂದರೆ ನಮಗೆ ಏನು ಆಗಲಿಲ್ಲ ಸರ್, ಅವರಿಂದ ಮಾಡಿದ ಐಟಮ್ ನಮಗೇನು ತೊಂದರೆ ಇಲ್ಲ ಸರ್. ಈಗ ಗೋಬಿ ಮಂಚೂರಿ ಬ್ಯಾನ್ ಆಗಿದೆಯಲ್ಲ, ಅದಕ್ಕೆ ನೀವು ಎಂತ ಹೇಳ್ತೀರಾ? ಆ ಗೋಬಿ ಮಂಚೂರಿ ಬ್ಯಾನ್ ಆದರೆ ಏನು ಮಾಡೋಕ್ಕಾಗಲ್ಲ ಸರ್. ನಾವು ಆದರೆ ಅವ್ರಿಗೆ ತಿಂಕಂತ ಬಂದಿ ಸರ್, ಬಿಡೋಕ್ಕಾಗಲ್ಲ. ಅದರಿಂದ ನಮಗೆ ಏನು ಮಿಸ್ಟೇಕ್ ಆಗಲಿಲ್ಲ ಸರ್, ಅವ್ರು ಒಳ್ಳೆ ಫುಡ್ ಮಾಡಿ ಕೊಡ್ತಾರ ಪಾಪ. ನಮ್ಮ ಹೆಸರು ಮನೀಶ್ ಅಂತೇಳಿ, ನಾವು ನೇಟಿವ್ ರಾಜಸ್ಥಾನ. ಸುಮಾರು ನಮ್ಮ ತಂದೆಯವ್ರಿಗೆ ಬಂದು ಒಂದು 30 ವರ್ಷ ಆಗಿರಬೇಕು, 28-30 ವರ್ಷ ಆಗಿದೆ. ಈಗ ಏನಂದರೆ ಗೌರ್ಮೆಂಟ್ ಎಲ್ಲ ಹೊಸ ರೂಲ್ಸ್ ತೆಗೆದಿದೆ, ಕರೆಕ್ಟ್ ಅದೆಲ್ಲ. ಆ್ಯಕ್ಚುಲಿ ತಪ್ಪಲ್ಲ ಅದು, ಕರೆಕ್ಟ್. ಆದರೂ ಅದು ಏನಂತ ಹೇಳಿದ್ರೆ, ಒಬ್ಬರು ಇಬ್ಬರು ತಪ್ಪು ಮಾಡೋದು ಅದು ಪ್ರತಿಯೊಬ್ಬರಿಗೆ ಇದು ಎಫೆಕ್ಟ್ ಬೀಳುತ್ತೆ. ಇನ್ನು ಮಾಡ್ತಾರೆ ತಪ್ಪಿಲ್ಲ ಅಂತಿಲ್ಲ, ಒಬ್ಬೊಬ್ಬರು ಮಾಡ್ತಾರೆ. ನಾವು ಯೂಸ್ ಮಾಡ್ತೇವೆ ಈಗ ರೆಡ್ ಅಂಥೇಳಿ, ಅದಕ್ಕಾಗಿ ನಾವು ಈಗ ಬೀಟ್ರೂಟ್ ಎಲ್ಲ ಯೂಸ್ ಮಾಡ್ತೇವೆ, ಮತ್ತು ಹಳದಿ ಬಣ್ಣ ಬರಲಿಕ್ಕೆ ಅಂತ ಅರಿಶಿನ ಪುಡಿ ಹಾಕ್ತೇವೆ. ಅವ್ರು ತಪ್ಪು ಮಾಡೋದು ಒಬ್ಬರಿಬ್ರು, ಅದರಿಂದ ಪ್ರತಿಯೊಬ್ಬರಿಗೆ ಎಫೆಕ್ಟ್ ಬೀಳ್ತಾ ಉಂಟು. ಮತ್ತು ಒಬ್ಬರಿಬ್ಬರಿಂದ ಎಲ್ಲರಿಗೆ ಇದು ಲಾಸ್ ಆಗಬಾರ್ದು. ಮತ್ತು ಇದು ಕಣ್ಣು ಬಂದಿದೆ ಅಂತ ತಪ್ಪಿಲ್ಲ, ಕರೆಕ್ಟ್ ಅದು. ಎಸ್ ಕರೆಕ್ಟ್. ಹೌದು ಹೌದು ಹೌದು, ಕಲರ್ ಈಗ ಕಂಪ್ನಿಯಿಂದ ಬ್ಯಾನ್ ಮಾಡಿದರೆ ತಗೊಳ್ಳೋರು ಕೂಡ ಬಂದಾಗ್ತಾರೆ. ಈಗ ಕಂಪ್ನಿಯವ್ರನ್ನ ಬಂದ್ ಮಾಡಿಸದೆ ನೀವು ಪಾಪ ಚಿಕ್ಕ ಚಿಕ್ಕ ಬಿಸ್ನೆಸ್ ಅವರನ್ನೆಲ್ಲ ಹೀಗೆ ಮಾಡಿದರೆ ಪ್ರಾಬ್ಲಮ್ ಆಗೋದು. ಪಾಪ ಚಿಕ್ಕ ಚಿಕ್ಕ ಬಿಸ್ನೆಸ್ ಅವರಿಗೆ, ಚಿಕ್ಕ ಚಿಕ್ಕ ಪರಿವಾರ ಇದು ಫ್ಯಾಮಿಲಿಗಳಿಗೆ ಇದೆಲ್ಲ ಉಪದ್ರಾಗತ್ತೆ. ನೀವು ಡೈರೆಕ್ಟ್ ಕಂಪ್ನಿಯಿಂದ ಇದೆಲ್ಲ ಬಂದ್ ಮಾಡಿಸಿದ್ರೆ ಯಾರಿಗೇನು ಎಫೆಕ್ಟ್ ಇಲ್ಲ, ಪರ್ಚೇಸಿಂಗ್ ಆಗೋದೇ ಇಲ್ಲ, ಕಲರ್ ಮಾರ್ಕೆಟಲ್ಲಿ ತಿರುಗೋದೇ ಇಲ್ಲ. ನಮ್ಮ ಆರೋಗ್ಯದ ಕಾಳಜಿ ನಮ್ಮ ಕೈಯಲ್ಲಿದೆ.
ನಾಲಿಗೆಗೆ ರುಚಿ ಅನಿಸಿದ್ದೆಲ್ಲ ತಿನ್ನಬೇಕು ಅನಿಸುತ್ತದೆ, ಆದರೆ ಆ ರುಚಿಗೆ ಕಾರಣ ಏನು ಎಂಬುದನ್ನು ನೋಡಲು ಹೋಗುವುದಿಲ್ಲ. ಆದಷ್ಟು ಒಳ್ಳೆಯ ಆಹಾರ ಪದ್ಧತಿಯನ್ನು ಪಾಲಿಸಿದರೆ ಆರೋಗ್ಯಕರವಾಗಿರಲು ಸಾಧ್ಯವಾಗಿದೆ. ಇನ್ನು ಗೋಬಿ ಮಂಚೂರಿಯನ್ ಜೊತೆಗೆ ಕಾಟನ್ ಕ್ಯಾಂಡಿಯನ್ನು ಕೂಡ ಬ್ಯಾನ್ ಮಾಡಲಾಗಿತ್ತು. ಹೌದು, ಕಾಟನ್ ಕ್ಯಾಂಡಿಯಲ್ಲಿ ರಾಸಾಯನಿಕ ವಸ್ತು ಪತ್ತೆಯಾದ ಕಾರಣ ಇದನ್ನು ಕೂಡ ನಿಷೇಧಗೊಳಿಸಿದ್ದಾರೆ. ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡ್ಮೈನ್ ಬಿ ರಾಸಾಯನಿಕ ಅಂಶ ಪತ್ತೆಯಾದ ಹಿನ್ನೆಲೆ ಆರೋಗ್ಯ ಇಲಾಖೆ ಎರಡು ತಿನಿಸುಗಳಲ್ಲಿ ಕೃತಕ ಬಣ್ಣವನ್ನು ಬಳಕೆ ಮಾಡುವುದನ್ನು ನಿಷೇಧಿಸಿದೆ. ಕಾಟನ್ ಕ್ಯಾಂಡಿ ಕರಾವಳಿ ಭಾಗದಲ್ಲಿ ತಿನ್ನುವುದು ಕಡಿಮೆ, ಹೆಚ್ಚಾಗಿ ಗೋಬಿ ಮಂಚೂರಿಯನ್ ತಿನ್ನುತ್ತಾರೆ. ಗೋಬಿ ಪ್ರಿಯರು ಇನ್ನು ಮುಂದೆ ಯಾವುದೇ ಭಯವಿಲ್ಲದೆ ಗೋಬಿಯನ್ನ ತಿನ್ನಬಹುದು. ಆದರೆ ತಿನ್ನುವುದಕ್ಕೂ ಮೊದಲು ಕೃತಕ ಬಣ್ಣ ಹಾಕದೇ ಇರುವ ಗೋಬಿಯನ್ನ ತಿನ್ನಿ. ಬಣ್ಣದಿಂದ ತಯಾರಿಸಿದ ಗೋಬಿ ಮಂಚೂರಿಯನ್ನು ತಿನ್ನೋದ್ರಿಂದ ಆರೋಗ್ಯ ಹಾಳಾಗೋದಂತೂ ಖಂಡಿತ. ಆದರೆ ಬಣ್ಣ ಬಳಸದೇನೆ ಮಾಡಿರುವಂತಹ ಗೋಬಿ ಮಂಚೂರಿಯಿಂದ ಯಾವುದೇ ಹಾನಿ ಇಲ್ಲ. ಹಾಗಾದರೆ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಂತಂದರೆ, ರಾಸಾಯನಿಕ ವಸ್ತು ಗೋಬಿಗೆ ಹಾಕುವಂತಹ ರಾಸಾಯನಿಕ ವಸ್ತುವನ್ನು ಬ್ಯಾನ್ ಮಾಡಲಾಗಿದೆ ಹೊರತು ಗೋಬಿ ಮಂಚೂರಿಯನ್ನಲ್ಲ. ಹೀಗಾಗಿ ಗೋಬಿ ಪ್ರಿಯರೇ, ನೀವು ಧೈರ್ಯವಾಗಿ ಗೋಬಿ ಮಂಚೂರಿಯನ್ನು ತಿನ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಜ್ ವರ್ಲ್ಡ್ 247.